ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗೇ ಇಲ್ಲ ಅಂತ ಕೇಂದ್ರ ಹಣಕಾಸು ಸಚಿವೆ ಹಾರಿಕೆಯ ಉತ್ತರ ನೀಡೋದನ್ನ ಮೊದಲು ಬಿಡಬೇಕು. ದಾಖಲೆ ದಸ್ತಾವೇಜುಗಳ ಪುರಾವೆಗಳನ್ನ ಇಟ್ಕೊಂಡು ಮಾತಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ಸಿಎಂ ಮಾತ್ರ ಅಲ್ಲದೆ ಸಚಿವ ಕೃಷ್ಣ ಬೈರೇಗೌಡ ಕೂಡ ಕೇಂದ್ರ ಸಚಿವೆಯನ್ನ ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ. ಈ ಸವಾಲನ್ನ ಅವರು ಒಪ್ಪಿಕೊಳ್ಬೇಕು. ವೀಕ್ಷಕರೇ ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಹಿಂದೆಂದೂ ಈ ಮಟ್ಟಕ್ಕೆ ಬಿಗಡಾಯಿಸಿರಲಿಲ್ಲ. ಭಾರತ ಒಕ್ಕೂಟವನ್ನು ಕಳವಳಕ್ಕೆ ದೂಡಿರೋ ಈ ದುಸ್ಥಿತಿಯ ಹೊಣೆಯನ್ನು ಕಡಾಖಂಡಿತವಾಗಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವೇ ಹೊರಬೇಕು. ವಿಶೇಷವಾಗಿ ಬಿಜೆಪಿಗೆ ಜನಾದೇಶ ದೊರೆಯದಿರುವ ರಾಜ್ಯ ಸರ್ಕಾರಗಳನ್ನು ಅನ್ಯಾಯಗಳಿಗೆ ಗುರಿ ಮಾಡಲಾಗ್ತಾ ಇದೆ. ಈ ತಾರತಮ್ಯವನ್ನು ತೀವ್ರವಾಗಿ ಪ್ರತಿಭಟಿಸೋರಿಗೆ ದೇಶದ್ರೋಹಿಯ ಹಣೆಪಟ್ಟಿ ಹಚ್ಚಲಾಗ್ತಾ ಇದೆ. ಹಾಗೇನೆ ಗಣರಾಜ್ಯ ಒಕ್ಕೂಟ ತತ್ವಗಳನ್ನು ನಾಶಪಡಿಸಲಾಗ್ತಾ ಇದೆ. ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮತ್ತು ತೆರಿಗೆನ ಸಂಗ್ರಹಿಸಿ ಅದನ್ನು ವಿನಿಯೋಗಿಸುವ ರಾಜ್ಯ ಸರ್ಕಾರಗಳ ಹಕ್ಕುಗಳನ್ನು ದಮನ ಮಾಡಲಾಗ್ತಾ ಇದೆ. ಅದರಲ್ಲೂ ಯಾವ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದಿಲ್ವೋ ಅಂತಹ ರಾಜ್ಯಗಳನ್ನೇ ಟಾರ್ಗೆಟ್ ಮಾಡಿ ಅನ್ಯಾಯ ಮಾಡಲಾಗ್ತಾ ಇದೆ. ಅವರ ತೆರಿಗೆ ಪಾಲಿನಿಂದ ಹಿಡಿದು ಕೇಂದ್ರದ ಯೋಜನೆಗಳಿಗೆ ಅನುದಾನ ಕಡಿತ, ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿನ ಪರಿಹಾರಗಳನ್ನು ನೀಡದೆ ವಂಚಿಸಲಾಗ್ತಾ ಇದೆ. ಕರ್ನಾಟಕಕ್ಕೆ ತೆರಿಗೆ ಆದಾಯ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸೋದಕ್ಕೆ 6,000 ಕೋಟಿ ರೂಪಾಯಿಗಳ ವಿಶೇಷ ಪರಿಹಾರ ನೀಡಬೇಕು ಅಂತ ಕೇಂದ್ರದ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ್ರೂ ಕೂಡ ಮೋದಿ ಸರ್ಕಾರ ಕಿವುಡಾಗಿದೆ. ತಮ್ಮ ಪಾಲಿನ ತೆರಿಗೆ ಹಣವನ್ನು ಬಿಡುಗಡೆ ಮಾಡುವಂತೆ ದನಿ ಏರಿಸಿ ಕೇಳಿದ್ರೆ 5 ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ತಾನೇ ಹಣ ಹೊಂದಿಸ್ಕೊಳ್ಬೇಕು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡಾಫೆಯಿಂದ ಉತ್ತರಿಸಿದ್ದಾರೆ. ಇದಕ್ಕೆ ಅರ್ಥ ಇದೆಯಾ? ವಿತ್ತ ಸಚಿವೆಯ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ತಕ್ಕ ಸಮಜಾಯಿಷಿಯನ್ನೇ ನೀಡಿದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿಯೇ ಹಣಕಾಸು ಹಂಚಿಕೆನ ಮಾಡ್ಕೊಂಡಿದ್ದೀವಿ. ನಾವು ಕೇಳ್ತಾ ಇರೋದು ರಾಜ್ಯಕ್ಕೆ ನ್ಯಾಯವಾಗಿ ಸಲ್ಲಬೇಕಾಗಿರೋ ತೆರಿಗೆ ಹಣವನ್ನು. ನಮ್ಮ ತೆರಿಗೆ ಪಾಲು ನಮ್ಮ ಹಕ್ಕು. ಕನ್ನಡಿಗರು ತಮ್ಮ ಪಾಲು ಕೇಳ್ತಾ ಇದ್ದಾರೆ ವಿನಃ ಭಿಕ್ಷೆ ಬೇಡ್ತಾ ಇಲ್ಲ ಅಂತ ಜಾಡ್ಸಿದ್ದಾರೆ. ಪ್ರತಿ ವರ್ಷದ ಲೆಕ್ಕ ನೋಡಿದ್ರೆ ಕನ್ನಡಿಗರ ಬೆವರ ಗಳಿಕೆಯ 4.30 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆಯನ್ನು ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಸಂಗ್ರಹ ಮಾಡ್ತಾ ಇದೆ. ಈ ಪೈಕಿ ನಮಗೆ ವಾಪಸ್ ಕೊಟ್ಟಿರೋದು ಕೇವಲ 50,257 ಕೋಟಿ ರೂಪಾಯಿ ಮಾತ್ರ. ಅಂದರೆ ನಾವು 100 ರೂಪಾಯಿ ತೆರಿಗೆಯನ್ನು ಕೇಂದ್ರಕ್ಕೆ ಪಾವತಿ ಮಾಡಿದ್ರೆ ಕೇಂದ್ರ ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇರೋದು 12-13 ರೂಪಾಯಿ ಮಾತ್ರ. ಹಾಗಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆಯೇ ಇಲ್ಲವೆಂದು ಅಂತ ಹಾರಿಕೆಯ ಉತ್ತರ ನೀಡೋದನ್ನು ನಿರ್ಮಲಾ ಅವರು ಬಿಡಬೇಕು. ದಾಖಲೆಗಳನ್ನು ಇಟ್ಕೊಂಡು ಮಾತಾಡಬೇಕು ಅಂತ ಚಾಟಿ ಬೀಸಿದ್ದಾರೆ. ಅಲ್ಲದೆ GST, ವಿಶೇಷ ಅನುದಾನ, ಗೃಹ ನಿರ್ಮಾಣ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಅನ್ನಭಾಗ್ಯ ಅಕ್ಕಿಯಲ್ಲಿಯೂ ಸೇರಿದಂತೆ ಸಾಲು ಸಾಲು ಅನ್ಯಾಯಗಳೇ ನಡೆದು ಹೋಗಿದ್ದಾವೆ. ಈ ಅನ್ಯಾಯಗಳ ವಿರುದ್ಧ ದನಿ ಎತ್ತಬೇಕು ಅಂತ ಕನ್ನಡಿಗರಿಗೆಲ್ಲ ಸಿಎಂ ಕರೆ ನೀಡಿದ್ದಾರೆ. ಸಿಎಂ ಮಾತ್ರ ಅಲ್ಲ, ಅವರ ಸಹೋದ್ಯೋಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ. ಮುಖ್ಯಮಂತ್ರಿಯವರ ಆರೋಪಗಳು ಆಧಾರರಹಿತವೇನೂ ಅಲ್ಲ. ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಆರ್ಥಿಕ ಸಂಪನ್ಮೂಲ ಹಂಚಿಕೆಯಲ್ಲಿ ಭೇದ ಭಾವ ತೋರ್ತಾ ಇದೆ ಅಂತ ಸಿಎಂ ಅವರ ಹೇಳಿಕೆಗೆ ಸಾಥ್ ನೀಡಿದ್ದಾರೆ. ಅಲ್ಲದೆ ಕೆಲವು ರಾಜ್ಯಗಳು ಕೇಂದ್ರಕ್ಕೆ ಸಲ್ಲಿಸೋ 1 ರೂಪಾಯಿಯ ಆದಾಯದಲ್ಲಿ 23 ಪೈಸೆಗಳನ್ನು ಅವುಗಳಿಗೆ ವಾಪಸ್ ಕೊಡಲಾಗ್ತಾ ಇದೆ. ಇನ್ನು ಕೆಲವು ರಾಜ್ಯಗಳಿಗೆ 1 ರೂಪಾಯಿಗೆ 1 ರೂಪಾಯಿ ಅಥವಾ 2 ರೂಪಾಯಿಯನ್ನು ಕೊಡಲಾಗ್ತಾ ಇದೆ ಅಂತ ಕೃಷ್ಣ ಬೈರೇಗೌಡರು ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಕೇಂದ್ರ ಸರ್ಕಾರದ ಈ ತಾರತಮ್ಯ ಕುರಿತು ಮೊದಲೇ ಎಚ್ಚರಿಕೆ ನೀಡುವ ಘೋಷಣೆಯೇ ಡಬಲ್ ಎಂಜಿನ್ ಸರ್ಕಾರ. ಕೇಂದ್ರ ಮತ್ತು ರಾಜ್ಯ ಈ ಎರಡರಲ್ಲೂ ಬಿಜೆಪಿಯನ್ನು ಆಯ್ಕೆ ಮಾಡಲಿಲ್ಲ ಅಂದರೆ ಶಿಕ್ಷೆ ಕಾದಿದೆ ಎಂಬ ಸಂದೇಶ ಡಬಲ್ ಎಂಜಿನ್ ಸರ್ಕಾರದ ಘೋಷಣೆಯಲ್ಲಿ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ. ಹಣಕಾಸು ಆಯೋಗ ರಾಜ್ಯಗಳಿಗೆ ಹಂಚಿಕೆ ಮಾಡುವ ಹಣಕಾಸು ಸಂಪನ್ಮೂಲಗಳನ್ನು ಕಡಿತ ಮಾಡಬೇಕು ಅಂತ ಖುದ್ದು ಪ್ರಧಾನಮಂತ್ರಿಯವರೇ ಬಯಸಿದ್ರಂತೆ. ನೀತಿ ಆಯೋಗದ ಮಾಜಿ ಮುಖ್ಯಸ್ಥರೊಬ್ಬರು ಇತ್ತೀಚೆಗೆ ಈ ಸಂಗತಿಯನ್ನು ಸಂದರ್ಶನವೊಂದರಲ್ಲಿ ಹೊರಹಾಕಿದ್ರು. ಮೋದಿಯವರ ರಾಜ್ಯಭಾರದಲ್ಲಿ ಕೇಂದ್ರ ರಾಜ್ಯಗಳ ಸಂಬಂಧ ಹೊಸ ಪಾತಾಳಕ್ಕೆ ಕುಸಿಯತೊಡಗಿದೆ.
ಪರಿಣಾಮ ಬಿಜೆಪಿಯೇತರ ರಾಜ್ಯ ಸರ್ಕಾರಗಳು ಕೇಂದ್ರದ ದಮನ ಮತ್ತು ತಾರತಮ್ಯ ನೀತಿ ವಿರುದ್ಧ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾವೆ. ಕಾಯ್ದೆ ಬದ್ಧವಾಗಿ ನೀಡಬೇಕಾಗಿರೋ ಬರ ಪರಿಹಾರ ನೆರವನ್ನು ಕರ್ನಾಟಕಕ್ಕೆ ನಿರಾಕರಣೆ ಮಾಡಲಾಗಿದೆ. ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ರಿಟ್ ಅರ್ಜಿ ಸಲ್ಲಿಸಿತು. ಕರ್ನಾಟಕ ಮಾತ್ರವಲ್ಲದೇ ತಮಿಳುನಾಡು, ಕೇರಳ, ತೆಲಂಗಾಣ, ಪಶ್ಚಿಮ ಬಂಗಾಳ ಹೀಗೆ ಹಲವು ರಾಜ್ಯಗಳು ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದ್ದಾವೆ. ರಾಜ್ಯಪಾಲರು ಕೂಡ ಪಕ್ಷ ರಾಜಕಾರಣದಲ್ಲಿ ತೊಡಗಿದ್ದಾರೆ ಅಂತ ಆರೋಪ ಮಾಡಿದ್ದಾವೆ. ಸಂವಿಧಾನದ ಅಡಿಪಾಯವನ್ನೇ ಅಲುಗಿಸುವ ಕೃತ್ಯಗಳಲ್ಲಿ ರಾಜ್ಯಪಾಲರು ತೊಡಗಿದ್ದಾರೆ ಅಂತ ಆರೋಪಗಳು ಕಳೆದ 7-8 ವರ್ಷಗಳಿಂದಲೂ ಹೆಚ್ಚಾಗಿನೇ ಕೇಳಿಬರ್ತಾ ಇದ್ದಾವೆ. ಪ್ರತಿಪಕ್ಷಗಳ ಸರ್ಕಾರಗಳಿಗೆ ಅಡ್ಡಿ ಆತಂಕಗಳನ್ನು ಒಡ್ಡುವುದು ಕೇಂದ್ರ ಬಿಜೆಪಿ ಸರ್ಕಾರ ನೇಮಕ ಮಾಡಿದ ರಾಜ್ಯಪಾಲರ ನೇರ ಕಾರ್ಯಸೂಚಿಯೇ ಆಗ್ಬಿಟ್ಟಿದೆ. ರಾಜ್ಯಪಾಲರು ರಾಜ್ಯ ಸರ್ಕಾರಗಳ ತಲೆಯ ಮೇಲೆ ಕುಳಿತುಕೊಂಡು ಕಾರ್ಬಾರು ನಡೆಸೋ ಸೂಪರ್ ಸರ್ಕಾರಗಳೇನೂ ಅಲ್ಲ. ಅವರು ರಾಜ್ಯಗಳಲ್ಲಿ ರಾಷ್ಟ್ರಪತಿಯವರ ಪ್ರತಿನಿಧಿಗಳೇ ವಿನಃ ಕೇಂದ್ರ ಸರ್ಕಾರದ ರಾಜಕೀಯ ಏಜೆಂಟ್ರಲ್ಲ. ವಾಸ್ತವತೆಯನ್ನು ತಿರುಚಿ ಹೊಸ ಭ್ರಮೆಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಗಣರಾಜ್ಯ ಒಕ್ಕೂಟದ ತತ್ವಗಳನ್ನು ಗಾಳಿಗೆ ತೂರಲಾಗಿದೆ ಅಂತ ಹೆಸರಾಂತ ರಾಜಕೀಯ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಹೇಳಿದ್ದಾರೆ. ಹೀಗೆ ಕೇಂದ್ರವನ್ನು ನೇರವಾಗಿ ಟೀಕಿಸಿರುವ ಪರಕಾಲ ಪ್ರಭಾಕರ್ ಅವರು ಬೇರಾರೂ ಅಲ್ಲ, ವಿತ್ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು ಇತ್ತೀಚೆಗೆ ಬಂದ ಪರಕಾಲ ಅವರ ದಿ ಕ್ರೂಕ್ಡ್ ಟಿಂಬರ್ ಆಫ್ ನ್ಯೂ ಇಂಡಿಯಾ ಎಂಬ ಮಹತ್ವದ ಕೃತಿ ಭಾರತದ ಗಣರಾಜ್ಯ ತೀವ್ರ ಸಂಕಟಕ್ಕೆ ಸಿಲುಕಿದೆ, ಈ ಸಂದರ್ಭದಲ್ಲಿ ಮೌನ ವಹಿಸೋದು ಸರಿಯಾದ ಆಯ್ಕೆಯಲ್ಲ ಎಂಬ ಸಂದೇಶವನ್ನು ಸಾರತ್ತೆ. ಈಗ ನಡೀತಾ ಇರೋ ಈ ವಿದ್ಯಮಾನ ಮುಂದಿನ 5-10 ವರ್ಷಗಳ ತನಕ ಮುಂದುವರೆದ್ರೆ ಗಣರಾಜ್ಯ ಒಕ್ಕೂಟ ವ್ಯವಸ್ಥೆ ಇನ್ನಷ್ಟು ಒತ್ತಡ ಎದುರಿಸಲಿದೆ, ಇನ್ನಷ್ಟು ಪರಿಸ್ಥಿತಿ ಗಂಭೀರವಾಗುತ್ತೆ ಅಂತ ಪರಕಾಲ ಪ್ರಭಾಕರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಇದನ್ನ ಗಂಭೀರವಾಗಿನೇ ಪರಿಗಣಿಸಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರಗಳನ್ನ ಸಂವಿಧಾನ ಸ್ಪಷ್ಟವಾಗಿ ವಿಂಗಡಿಸಿದೆ. ಕೇಂದ್ರದ ಅಧಿಕಾರಗಳು, ರಾಜ್ಯ ಸರ್ಕಾರದ ಅಧಿಕಾರಗಳು ಹಾಗೂ ಕೇಂದ್ರ ರಾಜ್ಯದ ಉಭಯ ಪಟ್ಟಿಯಲ್ಲಿನ ಅಧಿಕಾರಗಳು ಸಂವಿಧಾನದಲ್ಲಿ ನಮೂದಾಗಿದ್ದಾವೆ. ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರಗಳನ್ನ ಸಂವಿಧಾನ ಸ್ಪಷ್ಟವಾಗಿ ವಿಂಗಡಿಸಿಕೊಟ್ಟಿದೆ. ಕೇಂದ್ರದ ಅಧಿಕಾರಗಳು, ರಾಜ್ಯ ಸರ್ಕಾರಗಳ ಅಧಿಕಾರಗಳು ಹಾಗೂ ಕೇಂದ್ರ ರಾಜ್ಯದ ಉಭಯ ಪಟ್ಟಿಯಲ್ಲಿನ ಅಧಿಕಾರಗಳು ಸಂವಿಧಾನದಲ್ಲಿ ನಮೂದಾಗಿದ್ದಾವೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಅಧಿಕಾರ ವ್ಯಾಪ್ತಿಯನ್ನು ಅತಿಕ್ರಮಿಸುವಂತಿಲ್ಲ. ಕೇಂದ್ರ ಸರ್ಕಾರವು ಸಂಸತ್ತಿನ ಮೂಲಕ ರಾಜ್ಯಗಳ ಅಧಿಕಾರ ವ್ಯಾಪ್ತಿಯನ್ನು ಮತ್ತು ರಾಜ್ಯ ಸರ್ಕಾರಗಳು ವಿಧಾನಮಂಡಲಗಳ ಮೂಲಕ ಕೇಂದ್ರದ ಅಧಿಕಾರ ವ್ಯಾಪ್ತಿಯನ್ನು ಒತ್ತುವರಿ ಮಾಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶನೇ ಇಲ್ಲ. ಈ ಪರಸ್ಪರ ಅಧಿಕಾರ ವ್ಯಾಪ್ತಿಯನ್ನು ಗೌರವಿಸಿ ನಡೆದುಕೊಳ್ಬೇಕು. ಹಾಗೆ ಗೌರವಿಸದೆ ಹೋದರೆ ಮೋದಿಯವರು ಬರಿದೇ ಭಾಷಣದಲ್ಲಿ ಹೇಳುತ್ತಾ ಬಂದಿರೋ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಕೇವಲ ಬಾಯಿ ಮಾತಿನ ಬೊಗಳೆಯಾಗಿ ಉಳಿಯುತ್ತೆ. ಸಹಕಾರಿ ಒಕ್ಕೂಟ ವ್ಯವಸ್ಥೆಯ ನುಡಿಯನ್ನ ಮೋದಿ ಸರ್ಕಾರ ಅಕ್ಷರಗಳಲ್ಲಿ ಇಟ್ಟಿದೆ ವಿನಃ ಆಶಯಗಳ ವಾಸ್ತವದಲ್ಲಿ ನಡೆಸಿಲ್ಲ. ಮೋದಿ ಸರ್ಕಾರ ಹಲವು ಸಂಸತ್ ಅಧಿವೇಶನಗಳಲ್ಲಿ ಮಂಡಿಸಿ ಅಂಗೀಕರಿಸಿರುವ ಮಸೂದೆಗಳೇ ಈ ಮಾತಿಗೆ ಜೀವಂತ ಉದಾಹರಣೆ. ಲೋಕಸಭೆಯು ಜನಪ್ರತಿನಿಧಿ ಸದನ ಆದರೆ ರಾಜ್ಯಸಭೆಯು ರಾಜ್ಯಗಳ ಪರಿಷತ್ತು. ರಾಜ್ಯಸಭೆ ಮೂಲಭೂತವಾಗಿ ರಾಜ್ಯಗಳ ಹಿತವನ್ನು ಎತ್ತಿ ಹಿಡಿದು ಕಾಯುವ ಸದನ. ರಾಜ್ಯಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಬಹುಮತ ಇಲ್ಲ. ಬಹುಮತ ಇಲ್ಲದೆ ಹೋದರೆ ಮಸೂದೆಗಳು ಅಂಗೀಕಾರ ಆಗೋದಿಲ್ಲ. ಉಭಯ ಸದನಗಳು ಅಂಗೀಕರಿಸಿ ರಾಷ್ಟ್ರಪತಿಯವರ ಅಂಕಿತ ಬೀಳೋ ತನಕ ಮಸೂದೆಗಳು ಕಾಯ್ದೆಗಳಾಗೋದಿಲ್ಲ. ಇದು ಸರಳ ಸತ್ಯ. ಮಸೂದೆಗಳಿಗೆ ಸದನದ ಬಹುಮತದ ಅಂಗೀಕಾರ ದೊರಕಿಸೋದಕ್ಕೆ ಸರ್ಕಾರ ಅಡ್ಡದಾರಿಗಳನ್ನು ಹಿಡಿದಿರೋದು ಬೆಳಕಿನಷ್ಟೇ ನಿಚ್ಚಳ. ರಾಜ್ಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಯ ಮೇಲೆ ಅತಿಕ್ರಮಣ ಮಾಡಿರೋದು ಹೌದು. ಉದಾಹರಣೆಗೆ ಜಲಸಂಪನ್ಮೂಲ ರಾಜ್ಯಗಳ ಅಧಿಕಾರ ವ್ಯಾಪ್ತಿಯ ವಿಷಯ, ಅಣೆಕಟ್ಟೆಗಳ ಸುರಕ್ಷತೆ ಮಸೂದೆಯ ಪ್ರಕಾರ ರಾಜ್ಯಗಳ ಎಲ್ಲ ಅಣೆಕಟ್ಟುಗಳ ಸಂಪೂರ್ಣ ನಿಯಂತ್ರಣವನ್ನು ತನ್ನ ಕೈಗೆ ತೆಗೆದುಕೊಂಡಿದೆ. ರಾಜ್ಯ ಸರ್ಕಾರಗಳ ಸಾರ್ವಭೌಮತೆ ಮತ್ತು ಅಧಿಕಾರವನ್ನು ನಿರ್ಲಕ್ಷ್ಯ ಮಾಡಿರೋ ಕುರಿತು ಪ್ರತಿಪಕ್ಷಗಳು ಎತ್ತಿರೋ ಆತಂಕ ಆಕ್ಷೇಪಗಳನ್ನು ಕೇಂದ್ರ ಸರ್ಕಾರ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. 10 ಮೀಟರ್ಗಳಿಗಿಂತ ಎತ್ತರ ಇರೋ ಎಲ್ಲ ಅಣೆಕಟ್ಟುಗಳ ಕಣ್ಗಾವಲು, ಪರಿವೀಕ್ಷಣೆ, ಚಾಲನೆ, ನಿರ್ವಹಣೆ ಸರಾಸಗಟವಾಗಿ ಕೇಂದ್ರ ಸರ್ಕಾರದ ಹಕ್ಕಾಗಿ ಹೋಗಿದೆ. ಎಲ್ಲ ಅಣೆಕಟ್ಟುಗಳನ್ನು ರಾಜ್ಯ ಸರ್ಕಾರಗಳು ತಮ್ಮ ಹಣದಲ್ಲಿ ತಮ್ಮ ನೆಲದಲ್ಲಿ ಕಟ್ಟಿರುವಂತಹವು. ಅಣೆಕಟ್ಟುಗಳ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಚಿಕ್ಕಾಸನ್ನು ನೀಡುವ ಪ್ರಸ್ತಾಪವೂ ಮಸೂದೆಯಲ್ಲಿಲ್ಲ. ಅದರ ಅರ್ಥ
ಹಣ ರಾಜ್ಯಗಳದ್ದು, ಅಧಿಕಾರ ಮಾತ್ರ ಕೇಂದ್ರದ್ದು. ಇಂತಹ ಹತ್ತಾರು ಅತಿರೇಕಗಳ ದೊಡ್ಡ ಪಟ್ಟಿಯನ್ನೇ ಮಾಡಬಹುದು. ಭಾರತ ಹತ್ತಾರು ರಾಜ್ಯಗಳ ಒಕ್ಕೂಟ ಗಣತಂತ್ರ, ಸಹಕಾರಿ ಒಕ್ಕೂಟವೇ ಅದರ ಮಂತ್ರ. ಸಂವಿಧಾನನೇ ಈ ಅಂಶವನ್ನ ಸಾರಿ ಸಾರಿ ಹೇಳಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅತ್ಯಂತ ನಿಕಟ ಸಹಕಾರವೇ ಈ ತತ್ವದ ಆಶಯ. ಅಧಿಕಾರದ ಅಮಲಿನಲ್ಲಿ ಮುಳುಗಿರೋ ಮೋದಿ ಸರ್ಕಾರ ಈ ಆಶಯಕ್ಕೆ ಕಣ್ಣು ತೆರೀಬೇಕು. ನಿರಂತರ ಜಾಗೃತಿಯೇ ಜನತಂತ್ರಕ್ಕೆ ನಾವು ತೆರುವ ಬೆಲೆ ಎಂಬ ಮಾತನ್ನ ದೇಶದ ಮತದಾರರು ಮನನ ಮಾಡಿಕೊಳ್ಬೇಕು. ಆ ಮೂಲಕ ಕವಿದಿರೋ ಮಾಯಾ ವಿಭೂದಿಯನ್ನ ಕೊಡುವಿಕೊಂಡು ಮೇಲೇಳ್ಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.